ಈಸ ಕುಡ್ದಳ ಅಂತಾನ ನಾವು ಹೋದ್ವಿ. ಈಗ ಈಸ ಕುಡ್ದದ ಅಲ್ಲ, ಇದು ಕೊಲೆ ಮಾಡಿ ಮಾಡಿಗೆ ಹುಡುಗಿ ಅಂತಾನ ಕೊಲೆ ಮಾಡಿ ಸಪರೇಟ್ ಇಟ್ಟಿದ್ದಾರೆ. ಮನೆಯಲ್ಲಿ ಸ್ವೀಕಾರ ಮಾಡಿಲ್ಲ. ಮನೆಯ ಸಸಿ ಆಗಿರ್ಬೇಕಾದವಳು ಹಾಳಾಗಿ ಕೆಲಸ ಮಾಡಿದ್ದಾಳೆ. ಆ ಮನೆ ಸಸಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಆ ಮಹಿಳೆಗೆ ಕೊಟ್ಟಿರುವ ಹಿಂಸೆನ ಮತ್ತೆ ಯಾವ ಮಹಿಳೆಗೂ ಕೂಡ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಅವಾಗ ಪ್ರೀತಿ ಮಾಡ್ಬೇಕಾದ್ರೆ ಜಾತಿ ಅಡ್ಡ ಬಂದಿಲ್ಲ ಸರ್ ಅವರಿಗೆ. ಈ ಒಂದು ವಿಟ್ಲಾಪುರದಲ್ಲಿ ಆಗುಲಿಯಿಂದ ವಿಟ್ಲಾಪುರಕ್ಕೆ ಮಾಡಿಕೊಂಡು ಹೋಗಿರ್ತಕ್ಕಂತ ನಾಯಕರ ಸಮುದಾಯದ ಕುಟುಂಬ, ಸಮುದಾಯ ಅಲ್ಲ ಕುಟುಂಬ, ಈ ಕುಟುಂಬ ಆರೋಪಿಗಳು ಏನಿದಾರಲ್ಲ, ಜಾತೀಯತೆ ಅನ್ನೋದು ಮೈ ಗುಡ್ಕೊಂಡ್ಬಿಡುತ್ತೆ. ಲವ್ ಮಾಡ್ಬೇಕಾರೆ ಕಂಡಿಲ್ಲ ಅವರಿಗೆ, ಯಾಕಂದರೆ ಜಾತಿ ಪ್ರೀತಿ ಅನ್ನೋದು ಯಾವ್ದು ಹೆಸರೇಳಿ ಹುಟ್ಟೋದಲ್ಲ. ಪ್ರೀತಿ ಯಾವುದೇ ಸಮುದಾಯದೊಳಗೆ ಪ್ರೀತಿ ಇಂಥ ಜಾತಿ ಅಂತ ಹುಟ್ಟೋದಿಲ್ಲ. ಅದು ಹೇಳಿ ಕೇಳಿ ಬರೋದಿಲ್ಲ. ಅದು ಪ್ರೀತಿ ಆಟೋಮೆಟಿಕ್ಕಾಗಿ ಹುಟ್ಟುತ್ತೆ. ಯುವಕ ಯುವತಿಗೆ ಅದು ಹುಟ್ಟಿದೆ, ಮದುವೆ ಮಾಡ್ಕೊಂಡಿದ್ದಾರೆ, ಸಾಂಸಾರಿಕವಾಗಿ ಒಂದು ವರ್ಷ ಮಾಡಿದ್ದಾರೆ, ದಾಖಲೆಗಳನ್ನ ಪಡ್ಕೊಂಡು ಅವ್ರಿಗೆ ಏನೇನೋ ಆರ್ಥಿಕ ಪರಿಹಾರ ವ್ಯವಸ್ಥೆ ಮಾಡ್ಕೊಂಡು ತಮಗೆ ಅನುಕೂಲ ಮಾಡ್ಕೊಂಡು ಇವೆಲ್ಲ ಪಡ್ಕೊಂಡ ಮೇಲೆ ಆ ಹುಡುಗಿ ಮಾದಿಗಳು ಅಂತ ಅವ್ರ ಮನೆ ತಲೆ ಕೂತ್ಕೊಂಡಿದೆ. ಅವ್ರ ಕುಟುಂಬಸ್ಥರು ಸಹೋದರರು ಸಹೋದರಿಯರು ಅವ್ರ ತಲೆಯಲ್ಲಿ ಅದು ಜಾತಿ ಅನ್ನೋದು ಕೂತ್ಕೊಂಡಿದ್ದಕ್ಕೆ ಇವತ್ತು ಅವ್ರ ಮನಸ್ಸುಗಳು ಒಪ್ಕೊಂಡಿಲ್ಲ. ಮಾಡಿಕೊಂಡು ಹೋದಂಥ ಆಗೋಲಿಯಿಂದ ಮಾಡ್ಕೊಂಡಿರ್ತಕ್ಕಂಥ ಹುಡುಗಿನ ತಂದೆ ತಾಯಿ ಒಪ್ಕೊಂಡಾರ, ಹುಡುಗಿ ತಂದೆ ತಾಯಿ ಒಪ್ಕೊಂಡಾರ, ಹುಡುಗನ ತಂದೆ ತಾಯಿ ಒಪ್ಕೊಂಡಾರ, ಮದುವೆ ಮಾಡ್ಕೊಂಡ್ಮೇಲೆ ಮಾಡ್ಕೊಂಡು ಹೋಗೋದಿತ್ತು. ಆದರೆ ಯಾಕೆ ಇದು ಕೆಲವೇ ದಿನಗಳಲ್ಲಿ ನಿಮ್ಮ ತಲೆಯಲ್ಲಿ ಜಾತಿ ಯಾಕೆ ಹುಟ್ಟಿದ್ದು? ಈ ಜಾತಿ ಹುಟ್ಟಿನ ಹುಡುಗಿನ ಸಾಯಿಸ್ಬೇಕು ಮದುವೆನದು ಬಿಟ್ಟು ಹೋಗ್ಬಿಡ್ಬೋದಿತ್ತಲ್ಲ ನೀವು. ಬೇಡ ಅಂದರೆ ಆ ಹುಡುಗಿನ ತಂದು ತಂದೆ ತಾಯಿ ಮನೆಗೆ ಬಿಟ್ಟು ಹೋಗ್ಬೋದಿತ್ತು. ಬೇಡ, ನಮಗೆ ಸಾಕಾಗಿದೆ, ನಮಗೆ ಎಡಿಸ್ತಲ್ಲ, ಸಮಾಜದಲ್ಲಿ ನಮಗೆ ತಲೆ ಬಗ್ಗೆಯೋದಿವೆ, ಮಾದಿಗರ ಅಂದ ತಕ್ಷಣ ನಮಗೆ ಯಾರು ನಮ್ಮನ್ನು ಹತ್ಕೊಳ್ತಿಲ್ಲ ಅಂತ ಬಿಟ್ಟು ಹೋಗ್ಬೇಕಾಗಿತ್ತಲ್ಲ. ಯಾಕೆ ಸಾಯಿಸಂತ ಕೆಲಸ ನಿರ್ಣಯ ಮಾಡಿದ್ರಿ? ನಾವು ಪ್ರತ್ಯೇಕವಾಗಿ ಖಂಡಿಸ್ತೀವಿ ಸರ್ ಇದನ್ನ. ಮತ್ತೆ ಎಲ್ಲ ಮಹಿಳೆಯರಿಗೆ ಹೇಳೋದೊಂದೇ, ಎಲ್ಲರೂ ಕೂಡ ಜಾಗೃತರಾಗಿ. ಕೊಪ್ಪಳ ಜಿಲ್ಲೆ ಅಂತ ಅಲ್ಲ ಸರ್, ಕರ್ನಾಟಕದಲ್ಲಿ ಪ್ರತಿದಿನನೂ ಕೇಳ್ತೀವಿ ಮಹಿಳೆಯರ ಮೇಲೆ ಹಲ್ಲೆ ಆಗಿರೋದು, ದೌರ್ಜನ್ಯಾಗಿರೋದು, ಕೊಲೆ ಆಗಿರೋದು. ಯಾರಿಗೆ ಕಾನೂನಿನ ಅರಿವಿಲ್ದನ ನಡೀತಾ ಇದೆಯನ್ನೋ ಅವ್ನಿಗೆ ಗೊತ್ತಿಲ್ಲ. ನಮಗೆ ದಯವಿಟ್ಟು ಇದಕ್ಕೆ ಮಹಿಳೆಯರ ಮೇಲೆ ಆಗ್ತಾ ಇರೋದನ್ನು ದಯವಿಟ್ಟು ಕಾನೂನು ಏನೈತಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಯಾವುದೇ ಆಗದೇ ಇರೋದನ್ನು ಆದಷ್ಟು ಮಟ್ಟ ಅದು ಕಡಿಮೆ ಆಗಬೇಕು, ಇಲ್ಲ ಅದು ಅರಿವನ್ನು ಮೂಡಿಸ್ಬೇಕು ಸರ್ಕಾರ ಅಂತ ನಾನು ಹೇಳ್ತೀನಿ ಸರ್. ದಯವಿಟ್ಟು ಇವರು ಆಗಿರೋ ಅನ್ಯಾಯ ನೋಡಿತಂದ್ರೆ ಸರ್, ಅವರು ಮದುವೆ ಆಗಬೇಕಾದ್ರೆ ಅವ್ರು ಎಷ್ಟು ನಂಬಿಸಿ ಮದುವೆ ಆಗ್ಯಾರ ಸರ್ ಅವರು, ಆಮೇಲೆ ಅಲ್ಲಿ ಯಾವ ರೀತಿ ಆಕಿನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿದಾಗ ತುಂಬ ನೋವಾಗುತ್ತೆ ಸರ್. ಅದನ್ನು ನಾವು ಪ್ರತ್ಯೇಕವಾಗಿ ಮಹಿಳೆಯರೆಲ್ಲರೂ ಜೊತೆಗೂಡಿ ಹೋರಾಟ ಮಾಡಬೇಕು, ಇದಕ್ಕೆ ನ್ಯಾಯ ಸಿಗಬೇಕು. ಹಂಗೆ ಒಳಗೆ ಕೂತಂತೆ ಯವ್ವ ಯಮ್ಮ ಯಮ್ಮ ನಮ್ಮ ಅವ್ರು ಕಾಂಟಿ ಮಾತಾಡಲ್ಲ, ಕಣ್ಣೀರಕ್ಕೆ ತಂಗ ಒಳಗೆ ಹೋತಂದ್ಲು. ಅವತ್ತಿಲಿದ್ದು ಇಲ್ಲಿವರೆಗೆ ಹುಡುಗಿ ಮಕ್ಕಳ ನೋಡಿರಲಿ, ನಾವು ಹೊಸಿಯಲ್ಲಿ ನೋಡಿರ್ರಿ, ನಮ್ಮೂರಾಗ ಐತೆ ಅಂದ್ರೆ ಕೂಡ ನನ್ನ ಮಕ್ಕಳು ನೋಡಿಲ್ರಿ, ನಾವು ನೋಡಿಲ್ರಿ. ಈಗ ಒಂದು ಆ ಒಟ್ಟ ರೋಡ್ ನಿಚ್ಚಕ್ಕೆ ಬರ್ಕೊಟ್ಟಿಲ್ರಿ, ಅವ್ರ ರೋಡ್ಲಿದ್ದ ಹಚ್ಚಕ್ಕೆ ಮನೆಯಿಂದ ದಾರಿ ಮನೆಯಿಂದ ಹೊಲ ಎಲ್ಲದ ಹತ್ತಗ್ರಿ. ಇತ್ತಾಗ ಅಲ್ಲಿ ಪಕ್ಕದ ಮನೆಯವ್ರು ಕೂಡ ನೋಡಿಲ್ರಿ ಅವು ನನ್ನ ಮೊಮ್ಮಗಳು, ಅವ್ರು ಯಾರು ಮಾತಾಡಕ ಕೊಟ್ಟಿಲ್ರಿ, ನಮಗೆ ಮಕ್ಕ ತೋರಿಸಿಲ್ರಿ ಆಕಿ. ಜಾತಿಯಿಂದನೇ ಕೊಲೆ ಮಾಡಿರೋದು, ಜಾತಿ ಕೀಳು ಜಾತಿ ಅಂತ ಹೇಳಿ ಇದು ಮಾಡಿರಿ. ನಮ್ಮ ದೇವಸ್ಥಾನದಾಗ ನಮ್ಮ ಮಗಳು ಒಪ್ಪಿದಕ ದೇವಸ್ಥಾನದ ಹತ್ರ ಹೋಗಿ ಮದುವೆ ಮಾಡಿ ಆಮೇಲೆ ರಿಜಿಸ್ಟ್ ಮ್ಯಾರೇಜ್ ಮಾಡಿಕೊಟ್ಟು ಬಂದ್ರು. ಸಮಕ್ಕೆ ಸಮಕ್ಕೆ ನಾಲ್ಕು ಮಂದಿ, ಅವರು ನಾಲ್ಕು ಮಂದಿ ಬಂದಾರ, ನಮ್ಮ ಮಂದಿ ನಾಲ್ಕು ಮಂದಿ ಬಂದರು, ಮಾಡಿಕೊಟ್ಟು ಮಾಡಿಕೊಟ್ಟ ಮೇಲೆ ನಾಲ್ಕು ತಿಂಗಳ ಚೆನ್ನಾಗಿ ಇಟ್ಕೊಂಡ್ರು. ನಾಲ್ಕು ತಿಂಗಳ ಮೇಲೆ ಆ ಹೆಣ್ಮಗ ಕಿರ್ಕುಳಿ ಕೊಟ್ಟರು. ಕಿರ್ಕುಳಿ ಕೊಟ್ಟರು ಅವ್ರು ನಾವು ಹೋಗ್ಬೇಕಾ ಹೋಗಿ ನಮ್ಮಂತೆ ಕೆದಕ್ಕೆ ಬರ್ತೀರಿ ನೀವು, ನಮ್ಮ ಕುಲ್ದಕ್ಕೆ ಹಾಕ್ಯಂತು ಅಂತಂದು ಹೇಳಿ ನಮ್ಮನ್ನು ಗದರಿಸಿದ್ರು. ಬರ್ಗೊಟ್ಟಿಲ್ಲ ನಮ್ಮನ್ನ ಅಂತಾರೆ, ಹೋಗ್ಬಿಡಿ ಇರಲಿ ಚೆನ್ನಾಗಿರ್ತಾರ ಅಂತಂದು ತಮ್ಮ ಕುಲ್ದಕ್ಕೆ ಹಾಕ್ಯಂತಾರಲ್ಲ ಅಂತಂದು ಸುಮ್ಮನೆ ಬಿಟ್ಟಿದ್ವಿ. ಆದರೆ ಈ ರೀತಿ ಕಿರ್ಕುಳು ಕೊಟ್ಟು ಎಣ್ಣೆ ಕುಡ್ದಾಳ ಅಂತ ಹೇಳಿ ಇದನ್ನ ಮಾಡಿ ಅವ್ರು ಒಡೆದು ಸಾಯಿಸ್ಯಾರ. ಅವ್ರು ಏನು ಇದನ್ನ ಎಣ್ಣೆ ಕುಡಿದಿಲ್ಲ ನಮ್ಮ ನಾಯಕರು ಇದ್ರಂಗಾಗಿ ಇದನ್ನ ಮಾಡಿ ಅವ್ರು ಏನು ದುಡ್ಡು ಬರ್ತಂತ ಮಾಡಿದ್ರು, ಏನು ದುಡ್ಡು ಬರತ್ತಾನ ನಮ್ಮ ತಲೆ ರಮಿಸಿ ಆಧಾರ್ ಕಾರ್ಡ್ ಕೊಡು, ಜಾತಾದೆ ಕೊಡು ಆ ಯಮ್ಮಂದು ಅಂತಂದು ಹೇಳಿ ಆ ಯಮ್ಮನ ಕೂಡ ಮಾತು ಹೇಳಿಸಿ ಇಸ್ಕಂದ್ರು. ಇಸ್ಕಂದು ಏನೇನು ಮಾಡಿದ್ರು ಏನೇನಿಲ್ಲ ಗೊತ್ತಿಲ್ಲ, ರೊಕ್ಕ ಬಂತು ಏನು ಇದು ಮಾಡ್ಯಾರ ರೊಕ್ಕ ಬಂದ್ರ ಏನು ಮಾಡ್ಯಾರಲ್ಲ ಅಲ್ಲಿದ್ದ ಅತ್ತಂಗ ಕಿರ್ಕುಳಿ ಕಿರ್ಕುಳಿ ಕೊಟ್ಟು ನಮ್ಮನ್ನು ಸಾಯಿಸೇ ಬಿಟ್ರು. ಆ ಯುವಕ ಕೂಡ ಮದುವೆ ಮಾಡ್ಕೋವಾಗ ಜಾತಿ ನೋಡಿಲ್ಲ, ಅವರು ಜಾತಿ ನೋಡಿಲ್ಲ ಅವರು.
ಅವಾಗೇನಂದ್ರೆ ಅವಾಗ ಮಾಡ್ಕೊಂತ ಅಂತಂದ್ರೆ ನಮ್ಮ ಮಗಳನ್ನು ಒಪ್ಪಿಗೆ ಅದು ಬ್ಯಾಡ ಅಂತ ನಾವು ಅಂದ್ವಿ ನಮ್ಮ ಮಗಳಿಗೆ ಬ್ಯಾಡ ಅಂತ ನಮ್ಮ ಮಗಳಿಗೆ ಅಂದ್ವಿ ಬ್ಯಾಡ ನಾವನ್ನ ಕೇಸ್ ಕೊಟ್ಬಿಡೋಣ ಒಳಗಾಕಿ ಕೊಡೋಣ ಅವನ್ನ ರೇಪ್ ಕೇಸ್ ಮೇಲೆ ಒಳಗಾಕಿ ಕೊಡೋಣ ಬ್ಯಾಡ ನನಗೆ ಆತ ಆತಬೇಕು ನಾನು ಮಾಡ್ಕೊಂತ ಅಂತಂದ್ಬಿಡ್ತೀವಿ ಅಂದಾಗ ಮತ್ತೆ ಏನು ಕೂಡ ಮತ್ತೆ ಚೆನ್ನಾಗಿರ್ತಾರ ಅಂತ ನಾವು ಮಾಡಿಕೊಟ್ಟು ಬಂದ್ವಿ ಮಾಡಿಕೊಟ್ಟು ಬಂದ್ಮೇಲೆ ಈ ರೀತಿ ಮಾಡ್ಯಾರ ಸರ್ ಎಲ್ಲ ಕಿರುಕು ಕೊಟ್ಟು ಎಣ್ಣೆ ಕುಡಿಸ್ತು ಅಂತ ಕುಡ್ದ ಅಂತ ಹೇಳಿ ಬಡದು ಒಡೆದು ಮನೆಗೆಲ್ಲ ಮನೆ ತಂದ್ರೆ ಎಲ್ಲರೂ ಬಿಡೋದು ಒಡೆದು ಅದು ಅವ್ರ ತಾಯಿಯವರು ಹೇಳ್ಬೇಕಾದ್ರೆ ಸರ್ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅದನ್ನು ಅವರು ವೇದನೆ ಕೇಳಿದಾಗ ಸರ್ ಭಾಳ ಹರ್ಟ್ ಆಗುತ್ತೆ ಸರ್ ಮನಸ್ಸಿಗೆ ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸಿ ಸರ್ ನಾವಂತೂ ಇದಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಬಿಡಲ್ಲ ಸರ್ ಆ ಮಹಿಳೆಗೆ ಕೊಟ್ಟಿರೋ ಹಿಂಸೆನ ಮತ್ತೆ ಯಾವ ಮಹಿಳೆಗೂ ಕೂಡ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಸರ್ ಆವಾಗ ಪ್ರೀತಿ ಮಾಡ್ಬೇಕಾದ್ರೆ ಜಾತಿ ಅಡ್ಡ ಬಂದಿಲ್ಲ ಸರ್ ಅವರಿಗೆ ಆವಾಗ ಆವಾಗಿರೋ ಅವರು ಏಮಂಟ್ರಿ ಸರ್ ಎಮೋಷ್ನಲ್ ಆಗಿ ಆ ತಂಗಿಗೆ ಮದುವೆ ಮಾಡ್ಕೊಂಡ್ರೆ ಸರ್ ಅವರು ತಮಗೆ ಬರಬೇಕಾಗಿರೋ ಇಂಟರ್ಕಾಸ್ಟ್ ಮ್ಯಾರೇಜ್ ಆದಾಗ ಸರ್ ಅಮೌಂಟ್ ಬರುತ್ತೆ ಸರ್ ಅದನ್ನೆಲ್ಲ ತಗೋಬೇಕಾದ್ರೆ ಸರ್ ಅವರಿಗೆ ಆ ಉದ್ದೇಶಕ್ಕೇನು ಬೇಕಿತ್ತೇನು ಸರ್ ಆ ತಂಗಿ ಅದೆಲ್ಲ ಆದ್ಮೇಲೆ ಸರ್ ಮತ್ತೆ ಮುಗಿತಲ್ಲ ಸರ್ ಹೆಣ್ಮಕ್ಳು ಕೆಲಸ ಎಲ್ಲ ಲಾಭ ಸಿಕ್ತಿ ಸರ್ ಮತ್ತೆ ಚಿತ್ರಹಿಂಸೆ ಸ್ಟಾರ್ಟ್ ಸರ್ ನಾನೆಲ್ಲ ಮಗಳ ವಳಸಿ ವಳಸಿ ನೋಡಿದ್ದೆ ತಲೆ ಎಲ್ಲ ಗಂಟುಗೋದು ಎಲ್ಲ ಜೀಡಿಗೋದು ಎಲ್ಲ ಗಿಡ್ಕೊಂಡು ಗುಂಜಾಡ್ಯಾರಲ್ಲ ಎಲ್ಲ ಪೀಸ್ ಪೀಸ್ ಅದ್ರಾಗ ಬರ ಒಂದು ಬಟ್ಟೆ ಸಿಕ್ತಿ ಹಿಂಗೆ ಕಿಟ್ಕೊಂಡ್ರಿ ಕಿಟ್ಕೊಂಡ್ ಗಟ್ಟಲೆ ಅದ್ರಾಗಿದ್ದ ಬಂತು ಗಾಯ ಬಂತು ಗಾಯ ಬಂದ ಗಟ್ಟಲೇನೆ ಏನಂದ್ರೆ ಏ ಗಾಯ ಅಲ್ಲ ರೀ ಅಂದ್ರೆ ಅಲ್ಲ ರೀ ಇದು ಗಾಯ ಅಲ್ಲ ಅಂತೀರಿ ಅಲ್ಲ ಇದ್ರಾಗ ಬಟ್ಟೆ ಸಿಕ್ಕಂದೈತಿ ಇದು ಗಾಯ ಅಲ್ಲ ಅಂತೀರಿ ಒಟ್ಟ ಗಂಟು ಹಾಕಿದ್ದು ಬಿಸಿಲಿಲ್ರಿ ಅದು ಆಮೇಲೆ ಮಗಳು ಓಡಿದ್ರೆ ಇಂಥಲ್ಲಿ ಎಲ್ಲ ಕುತ್ತಿಗೆ ಹಿಡ್ದು ಹಿಂಗೆ ಚೂರು ಕೆಂಬಿಟ್ಟಾರ ಕುತ್ತಿಗೆ ಇಚ್ಚಿಬಿಟ್ಟಾರ್ರಿ ಎದಿಗೆ ಹಿಂಗೆ ಕುಟ್ಟಾರ ಇದೆಲ್ಲ ಕೈ ಇಲ್ಲಿದ್ದು ಇಲ್ಲಿಗೇನು ಹಸ್ರುಗಟ್ಟೆ ಈ ಕಾಲು ಇಲ್ಲಿದ್ದು ಇಲ್ಲಿಗೇನು ಎಲ್ಲ ಇದು ಕೆಲ್ಸಕ್ಕೆ ಬರೋಂಗ್ ಮಾಡಿ ಜಜ್ಜಿದಂಗೆ ಆಗಿಬಿಟ್ಟೈತೆ ಅದು ಗಾಯ ಅಲ್ಲ ಅಂತ ಯಾರಂದ್ರ ನಿಮ್ಗೆ ಕಟ್ಟಿ ಇದ್ದಂಗ ಕಟ್ಟಿರ್ತಾರ ಅದು ಗಾಯ ಅಲ್ಲ ಅಂತಂದ್ರು ಇಲ್ಲರಿ ಗಾಯ ಅಲ್ಲ ಅಂತೀಯಲ್ಲ ಇದು ಇದ್ರಾಗ ಲೈಸ್ ಬಂದೈತಿ ಇದು ಗಂಟು ಬಿಚ್ಚು ಹೊಲ್ತು ಇದ್ರ ರೋಗ ತೊಳೆದಿದ್ದ ಅಂದಿನ್ರಿ ಅಲ್ಲಮ್ಮ ಇದ ಅಂದ್ರ ಹಂಗಿಂದ ಮತ್ ಎಬ್ಬಟ್ ಸೈನ್ ಮೆಡಿಸಿನ್ ಇದ್ರಿ ಆ ಹುಡುಗಿದ್ ಅವ್ರ ಕೊಲೆ ಮಾಡಿ ನಿಮ್ಗೆ ಫೋನ್ ಮಾಡಿದ್ರ ರಾಮಣ್ಣ ಅವರು ಏನಂತ ಫೋನ್ ಮಾಡಿದ್ರು ಅವ್ರು ಏನಂದ್ರು ಇಸ ಕುಡ್ದಾಳ ಬರ್ರಿ ಅಂತ ಫೋನ್ ಮಾಡಿದ್ರು ನಾವು ಹೋಗಿ ಇಸ ಕುಡ್ದಾಳ ಅಂತ ನಾವು ಹೋದ್ವಿ ಈಗ ಇಸ ಕುಡ್ದದ್ದ ಅಲ್ಲ ಇದು ಕೊಲೆ ಮಾಡಿದ್ವಿ ಅವ್ರ ಊರನ್ನ್ರಿ ನಾವು ಅರ್ಜೆಂಟ್ರಿ ಅವ್ರ ಮನೆಗೆ ಅವ್ರು ಕರ್ಕಂತಿರ್ಲಿಲ್ಲ ನಿಮ್ ಮಗಳಿಗೆ ಮಾತಾಡಿಸ್ಕೊಂಡು ಹೋಗಿಲ್ಲ ನೀವು ಮತ್ತೆ ಅವ್ರಿಗೆ ಅವ್ರ ಬೇಸಿಲ್ದಾರ ಮಟ್ಟಕ್ಕೆ ನಾವು ಹೋಗಿಲ್ರಿ ಅಂದ್ರೆ ನಮಗೆ ಗೊತ್ತೇನೇ ಇಲ್ಲ ಅದು ಹಾಕಿ ಮಾತೇನ ಏನು ಗೊತ್ತಿಲ್ರಿ ಅಷ್ಟು ಮಾತಿಲ್ದಂಗೆ ಮಾಡಿಟ್ಟಾರ್ರಿ ಫೋನ್ ಸುದ್ದಿನೇ ಇಲ್ರಿ ಅಮ್ಮಕ್ಕೆ ಫೋನ್ ಎತ್ತ ಇದ್ದಿಲ್ರಿ ನಮಗೆ ಗೊತ್ತೇನೆ ಇಲ್ರಿ ಫೋನ್ ಮಾಡಿಲ್ರಿ ಬಗನ ಅಕ್ಕಪಕ್ಕದಾಗ ನಮ್ಮ ಅಮ್ಮ ಇದಾಳ ಬಾ ಅಂತ ಯಾರ ಮುಂಚೆ ಹೇಳಿ ಕಳಿಸಿಲ್ರಿ ಮತ್ತೆ ಈಗ ದೋಟ ಆದ್ಮೇಲೆ ಅಷ್ಟೇ ಗೊತ್ತ ನೋಡಿದ್ಮೇಲೆ ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ರಿ ನಾನು ಮೊಮ್ಮಗಳು ಮಕ್ಕ ನೋಡಿದ್ರಿ ಮಕ್ಕ ನೋಡಿವ್ರಿ ನಾವು ಯಾವಾಗ ಸರ ಸ್ವತಂತ್ರವಾಗಿ ನಾವು ಒಂದು ಮಹಿಳೆ ನಮಗೆ ಸ್ವತಂತ್ರ ಐತೆ ಅಂತ ನಾವು ಯಾವಾಗ ಸರ ನಾವು ಗಟ್ಟಿಯಾಗಿ ಅಡ್ಡಾಡೋದು ಸರ್ ಯಾವುದೇ ಭಯ ಇಲ್ಲದ ಯಾವಾಗ ಸರ್ ನಾವು ಇರೋದು ಆರೋಪಿಗಳ ಬೆಂಬಲಕ್ಕೆ ಸರ್ಕಾರ ನಿಂತಿದೆ ನಮ್ಮ ಇಲ್ಲ ಸರ್ ಎಲ್ಲರೂ ಕೇರ್ಲೆಸ್ ಮಾಡಕತ್ತಾರಲ್ಲ ಸರ್ ನಾವು ಬಂದು 8 ದಿನ ಆಗೈತೆ ಸರ್ ಯಾರು ಕೂಡ ಬಂದಿಲ್ಲ ಸರ್ ಆಮೇಲೆ ನಾವು ಬಂದು ಆದ್ಮೇಲೆ ಸರ್ ನಾವು ನಮ್ಮ ಸರ್ ಎಲ್ಲರಿಗೂ ಫೋನ್ ಮಾಡಿದಾಗ ಗೊತ್ತಾಗಿರೋದು ಸರ್ ಅವ್ರಿಗೂ ಕೂಡ ಮುಂದಿನ ನಿರ್ಧಾರ ಏನು ಮೇಡಮ್ ನಿಮ್ಮದು ಇಲ್ಲ ಸರ್ ಮಹಿಳೆಯರ ಮೇಲೆ ದೌರ್ಜನ್ಯ ತಡೆದು ನಾವು ಹೋರಾಟ ಮಾಡ್ತೀವಿ ಸರ್ ನ್ಯಾಯ ಸಿಗೋವರೆಗೆ ನಾವು ಬಿಡಲ್ಲ ಸರ್ ಇದನ್ನು ಒಂದು ರಕ್ಷಣೆ ಜಿಲ್ಲಾಧ್ಯಕ್ಷೆಯಾಗಿ ನಾ ಹೇಳಕ್ಕ ಏನಂದರೆ ಈ ಒಂದು ಮಾದರಿ ಮೇಲೆ ಈ ಊರಲ್ಲಿ ಘಟನೆ ಆದ ಒಂದು ಏನಪ್ಪ ಅಂದ್ರೆ ಇಂಥ ಒಂದು ಘಟನೆ ಒಂದು ಎಷ್ಟು ಅಂದರೆ ಅವರು ನಾಯಕರು ಈ ಮಾದಿಗೆ ಹುಡುಗಿಯನ್ನು ಮಾಡಿಕೊಂಡು ಇವತ್ತು ಕೊಲೆ ಮಾಡಿ ಆ ಹುಡುಗಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರಂದ್ರೆ ಇದು ಉದ್ದೇಶಪೂರ್ವಕವಾಗಿರ್ತದೆ ಅದನ್ನು ನಾವು ಖಂಡಿಸ್ತೇವೆ ಆದರೆ ಈ ಜಿಲ್ಲೆಯಲ್ಲಿ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಎಲ್ಲರಿದ್ದರೂ ಸಹ ಈ ಒಂದು ಜಿಲ್ಲೆಯಲ್ಲಿ ಇಷ್ಟು ಅಮಾಯ ಕೃತ್ಯ ನಡೀತೇವೆ ಅಂದರೆ ಇದಕ್ಕೆ ಜಿಲ್ಲಾಡಳಿತ ಹೊಣೆ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ
ಅದೇ ರೀತಿಯಾಗಿ ಜಿಲ್ಲಾಡಳಿತಕ್ಕೆ ನಾವು ಏನಂದ್ರೆ ಮನವರಿಕೆ ಮಾಡಿಕೊಡೋದಂದರೆ ಇಡೀ ಈ ಕುಟುಂಬಕ್ಕೆ ನ್ಯಾಯಯುತವಾಗಿ ಆ ನ್ಯಾಯ ಸಿಗಬೇಕು ಮತ್ತು ಏನಾದರೂ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಜಿಲ್ಲಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಜಿಲ್ಲಾದ್ಯಂತ ಹೋರಾಟ ಮಾಡಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕದ್ದು ಇವತ್ತು ಇಷ್ಟಪಡ್ತೀನಿ. ವಾಲಿಕೆ ಕುಟುಂಬದ ನಾನು ಪ್ರಶ್ನೆ ಮಾಡ್ತಿದ್ದೆ ಅವರಿಗೆ. ಆದರೆ ಈ ಕೃತ್ಯ ಸಹಿಸಲಾರದ್ದು. ಮಾದಿಗೆ ಸಮೂಹದ ಮಹಿಳೆ ಇವತ್ತು ಇಲ್ಲಿ ಸತ್ತಿದೆ. ಮೊನ್ನೆ ಸಂಗನಾಳದಲ್ಲಿ ಕ್ಷೌರಿಕನಿಂದ ಹತ್ಯೆ ಆಗಿರ್ತಕ್ಕಂಥ ಎಂದ್ರು ಸತ್ತಿದ್ದಾನೆ. ಹಿಂಗೆ ಕೊಪ್ಪಳ ಜಿಲ್ಲೆಯಲ್ಲಿ ತಿಂಗಳಿಗೊಂದು ಈ ರೀತಿ ಅಸ್ಪೃಶ್ಯ ಆಚರಣೆ ನಡೀತೇ ಅಂದರೆ ಜಿಲ್ಲೆಯಲ್ಲಿ ಮಾದಿಗರು ಬದುಕಬೇಕಾ ಸಾಯ್ಬೇಕ? ಇದು ಜಿಲ್ಲಾಡಳಿತ ನಿರ್ಲಕ್ಷ್ಯವೇ ಧೋರಣೆ. ಅವ್ರು ಮಾಡ್ತಕ್ಕಂಥ ನಿರ್ಲಕ್ಷ್ಯದ ಕೆಲಸಗಳೇನಿದಾವಲ್ಲ ಇಷ್ಟೆಲ್ಲ ನಡೀತಾ ಇದ್ದಾವೆ. ಕಾನೂನು ಪ್ರಕಾರವಾಗಿ ಎಷ್ಟು ಪರಿಣಾಮಕಾರಿಯಾಗಿ ಸರ್ಕಾರ ಕೊಡುವಂಥ ಸಜೆಷನು ಕಾನೂನುಗಳು ಏನು ಮೂಲೆ ಗುಂಪಾಗಿದ್ದಾವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಇದನ್ನು ಜಾತಿ ತಳಿಸೋದಕ್ಕೆ ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ವಿಫಲವಾಗಿದೆ, ಜಿಲ್ಲೆಯಲ್ಲಿ ವಿಫಲವಾಗಿದೆ. ಇದನ್ನು ನಾವು ಖಂಡಿಸ್ತೀವಿ, ಜಿಲ್ಲಾಡಳಿತಕ್ಕೆ ನಾವು ಖಂಡಿಸ್ತೀವಿ. ಇದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ, ಬಿಡೋದಿಲ್ಲ, ನಾವು ಬಿಡೋದಿಲ್ಲ. ಒಬ್ಬ ಮರಿಯಮ್ಮ ಸತ್ತಿದ್ದಾಳೆ ಅಂದರೆ ಇಡೀ ಮಾದಿಗರ ಸಾವನ್ನು ನಾವು ಇಡೀ ದೇಶಕ್ಕೆ ರಾಜ್ಯಕ್ಕೆ ತೋರಿಸ್ಕೊಡ್ತೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಮ್ಮ ಹೋರಾಟ ನ್ಯಾಯ ಸಿಗೋವರಿಗೆ, ಅವ್ರ ಶಿಕ್ಷೆ ಆಗೋವರಿಗೆ ನಮ್ಮ ಹೋರಾಟ ನಡೆಯುತ್ತೆ. ಆದರೆ ಈ ಒಂದು ಸಾವು ಇರತಕ್ಕಂಥ ಈ ಕುಟುಂಬವನ್ನು ಇವತ್ತಿಗೂ ತಹಸೀಲ್ದಾರ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಭೇಟಿ ಕೊಟ್ಟಿಲ್ಲ. ಅಂದರೆ ನಿಮ್ಮ ನಿರ್ಲಕ್ಷ್ಯ ಧೋರಣೆ, ಒಬ್ಬ ಅಸ್ಪೃಶ್ಯರು ಸತ್ತರೆ ನಮಗೇನು ಲೆಕ್ಕ ಅನ್ನೋದೊಂದು ಜಿಲ್ಲಾಡಳಿತಕ್ಕೆ ಒಂದು ಮನವರಿಕೆ ಆಗಿದ್ದಂಗೆ ಇದೆ. ಯಾಕಂದರೆ ಯಾರು ಕೇಳಿರಲ್ಲ ಹೇಳಿಲ್ಲ, ಯಾಕಂದರೆ ಒಂಥರ ನಿಮಗೆ ಮುಗುದನ್ನಿಲ್ಲದ ಎತ್ತುಗಳಿದ್ದಂಗೆ ಇದ್ರಿ. ನೀವು ದುಡಿ ಎತ್ತುಗಳಾಗಿ ನೀವು ರಾಜ್ಯದ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು, ಹಾಗೆ ಮಾಡ್ತಾ ಇಲ್ಲ. ನೀವು ನಿರ್ಲಕ್ಷ್ಯನ ಮಾಡ್ತಾ ಇದ್ರಿ, ಸಮುದಾಯವನ್ನು ಭಾಳ ನಿರ್ಲಕ್ಷ್ಯ ಒಳಪಡಿಸಿದ್ರಿ ಜಿಲ್ಲೆಯಲ್ಲಿ. ಹೀಗಾಗಿ ಜಿಲ್ಲಾಡಳಿತ ಖಂಡಿಸ್ತಾ ಇದ್ದೀವಿ ಮತ್ತು ವಾಲ್ಮೀಕಿ ಕುಟುಂಬ ಏನಿದೆಯಲ್ಲ ಅವ್ರನ್ನ ಕೂಡ ಖಂಡಿಸ್ತೀವಿ ಈ ಕೊಲೆ ಮಾಡಿದಂತ ವ್ಯಕ್ತಿಗಳ ವಿರುದ್ಧ. ಅವರು ಮುಸುರಿ ಬಟ್ಟಿ ತಿಕ್ಕೊಟ್ಟು ಕಸ ಬಳ್ಕೊಟ್ರೆ ಒಳೆ ಕಡಿಸ್ಕೊಂತದ್ರಂತೆ, ಮತ್ತೆ ಅದಾದ್ರೂ ಬೇಕತ್ತಂತೆ, ಇದು ಮಗಳಾದ್ರೂ ಬೇಡತ್ತಂತೆ. ಅಂದ್ರೆ ಇವ್ರು ಅಡಿಗೆ ಮಾಡಿದ್ದೇನು ತಿನ್ನಲ್ಲ ಅವ್ರು, ಅಷ್ಟೇ ಕಸ ಗಿಸಿ ಅಷ್ಟೇ ಬೆಳಿಬೇಕು. ಕೆಲಸ ಮಾಡಿ ಕೊಡ್ಬೇಕು ಅವ್ರಿಗೆ ಮಕ್ಕನಕ್ಕ ಬೇಸ್ ದಪ್ಪನ. ಅವ್ರ ಮನೆಯಲ್ಲಿ ಆಳಾಗಿದ್ಲ ಯಾವ ತರ ಇದ್ಲ? ಆಳ್ತಾರನ ಆಳ್ಯಾರ ರೀ ಅವ್ರು. ಹಾ ಹಾ, ಮದುವೆ ಮಾಡ್ಕೊಂಡ ಹುಡುಗ ಏನಂತಿದ್ದಾವ ಏನಾದ್ರು ಅವರು ಅತ್ತನ ಕಿರುಕುಳ ಕೊಡ್ತಿದ್ದ? ಅವನು ಕಿರುಕುಳ ಕೊಟ್ಟನ್ರಿ. ಅವ್ರ ಅಕ್ಕ ತಂಗಿಯರ ಮಾತು ಕೇಳಿ, ಅವ್ರ ತಾಯಿ ತಂದೆ ಮಾತು ಕೇಳಿ, ಅವರೆಲ್ಲ ತಮ್ಮ ಮನೆ ಕುಟುಂಬ ಒಟ್ಟು ಒಂದು ಸೇರ್ಕೊಂಡು ಇದಕ್ಕೆ ಇಷ್ಟು ಹಿಂಸೆ ಕೊಟ್ಟರು. ಮತ್ತೆ ಅತ್ತನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ಮತ್ತೆ ಫಸ್ಟ್ ತೋರಿಸ್ಯಾನ್ರಿ. ಮತ್ತೆ ರೊಕ್ಕ ಬರತ್ತಾನ ಎಲ್ಲದು ಬೇಸಿ ಇರತ್ತಾನ ಎರ್ಕೊಂಡ್ ತಿನ್ನತ್ತಾನ ಚಂದ ನೋಡ್ಕೊಂಡ್ರಿ. ಒಂದ್ ನಾಲ್ಕು ತಿಂಗಳ ಯಾವ ರೊಕ್ಕ ಬರತ್ತಾನ ಆಕಿ ಸತ್ತದ ಗಿತ್ತದ ಏನನ್ನ ಬಂದದ್ದು ಲಗ್ನ ಮಾಡ್ಕೊಂಡು ಅದು ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ದುಡ್ಡು ಬಂದ ಅವ್ರಿಗೆ ಆರ್ಥಿಕ ಭದ್ರತೆ ಅವು ಎಲ್ಲ ಬರತ್ತನ ನಮ್ತಾಕ ಕಾಗದ ಪತ್ರ ಇಸ್ಕೊಂಡಾರ, ಈ ನಮ್ತಾಕ ಎಲ್ಲ ಮಾತಾಡ್ಕೊಂಡಾರ. ಆಮೇಲೆ ಅವು ಬಂದಿಂದು ಅಷ್ಟು ರೊಕ್ಕ ಬಂದಿಂದು ಎಲ್ಲ ತಂಗ ಗೊತ್ತ ಎಲ್ಲ ತಂಗ ಅನುಕೂಲ ಆದ್ರಿಂದ ಮಾತ್ರ ಇದನ್ನ ಇಷ್ಟೆಲ್ಲ ಕಿರುಕುಳ ಮಾಡಿ ಇದನ್ನೆಲ್ಲ ಇಷ್ಟ. ಎಷ್ಟು ಬಂದ ದುಡ್ಡು ಅವರಿಗೆ? ನಿಮ್ ಮಗಳು ಯಾವಾಗಾದ್ರೂ ಫೋನ್ ಮಾಡಿ ಹೇಳಿದ್ಲ ನಮ್ಗೆ ಕಿರುಗಳು ಕೊಡ್ತಾ ಇದಾರೆ ಹಿಂಗೆ ಏನಾದ್ರು ಹೇಳಿದ್ಲ ನಿಮ್ಗೆ? ಒಂದ್ ಸತಿ ಅದಕ್ಕೆ ಮೊದ್ಲು ಹೇಳಿದ ಮೇಲೆ ಇವತ್ತು ಕೊಟ್ಟಿದ್ರಿ. ಆಮೇಲೆ ನಮ್ಮ ಮಳಿಯ ಮಾತಾಡ್ಸಿದ್ರ ಏನಂತ ಹೇಳಿದ್ಲ ಅವರು ನಿಮ್ಗೆ ನಿಮ್ಮ ಮಗಳು? ಏನಿಲ್ಲವಾ ಇವಷ್ಟು ಕೊಡ್ರು ನಾವ್ ಬೇಸಿರ್ತಾರ ಏನ ಇವಾಗ ಇಸ್ಕೊಂಬಾ ಅಂತ ಅನ್ಕೊಂತಾರ ಅಂತಂದ್ಲು. ಏನ ಬಿಡು ಮತ್ತೆ ಇಲ್ಲಿರೋ ಬದ್ಲು ಅಲ್ಲಿ ಇರ್ತಾರಲ್ಲ, ಹೋಗೇ ಬಿಟ್ಟಾಳ ನಮ್ಮ ಜಾರಿ ಬಿಟ್ಟು ಎದಕ್ಕೆ ಬೇಕು ಬಿಟ್ಟು ಎಲ್ಲೇನಿರ್ಲ ಜಲಂ ತರಿಸಿರ್ತಾರಲ್ಲ ಅಂತೇಳಿ ಅಷ್ಟು ಕೊಟ್ಟು ಕಳಿಸಿದೀವಿ ನಾವು. ಕಾಗದ ಪತ್ರ ಹುಡ್ಗನಕ್ ಬಟ್ಟಿ ಏನು ಬಟ್ಟಿ ಇಲ್ದಂಗೆ ಹೋಗಿ ಹೇಳ್ರಿ ಲಗ್ನ ಮಾಡ್ಕೊಂಡ್ ಹಂಗ ಮತ್ತೆ ಹಂಗಾಗಿ ಇರ್ಲಿ ಬಿಡು ಹುಟ್ಕೊಂಡ ಮಗಳು ಹುಟ್ಕೊಂಡ್ಲ ಅಂತ ಕೊಟ್ಟು ಕಳಿಸಿ. ಮತ್ತೆ ಪರಸ್ಪರ ಇಬ್ಬರು ಕುಟುಂಬದವರು ಒಪ್ಕೊಂಡೇ ಮದುವೆ ಮಾಡಿದ್ರಲ್ಲ ಮೇಡಮ್? ಒಪ್ಕೊಂಡಿರಿ ಮತ್ತೆ ನನ್ನ ಮಗಳ ಮನಸ್ಸೈತಿ ಅವನ ಮನಸ್ಸೈತಿ ಅಂತ ಮಾಡ್ಕೊಳಕ್ ಬಂದಲ್ರಿ. ಕೊಟ್ಟು ಬಿಡೋಣ, ಎಲ್ಲಿಂದ ಬೇಸಿದ್ದಲ್ಲಿ ಇರ್ತಾಳಲ್ಲ ಅವರಿಬ್ರು ಮನಸ್ಸೈತಿ ಒಂದು ಜಪನ್ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಕೊಟ್ಟಿವಿ ನಾವು. ಓಕೆ, ಅವಾಗ ಜಾತಿ ಅವ್ರು ನೋಡಿಲ್ವ? ಅವ್ರ ಜಾತಿಯನ್ನು ಬೇಡ ನಾವು ಮಾಡ್ಕೊಂತು ಅಂತ. ಹಾಂ ಹಾಂ, ಮದುವೆ ಆದ್ಮೇಲೆ ಈ ರೀತಿ ಮಾಡಿದ್ರು? ಮದುವೆ ಆದ್ಮೇಲೆ ಈ ರೀತಿ ಮಾಡಿದ್ರು. ಮನಸ್ಸಿದ್ರ ಅವನ ಮನಸ್ಸಿದ್ರ ಲಗ್ನ ಮಾಡಿಕೊಡಮ್ಮ ಚಂದ ಇರ್ತಾಳ ಏನಾಕತಿ ಅಂತ ಹೇಳಿದ್ರು. ಮತ್ತೆ ನಿಮ್ ಮನಸ್ಸಿದ್ರ ಹ್ಞೂ ಅಂದ್ರೆ ಇಲ್ಲಕ್ರಿಲ್ಲ ಅಂದ್ರೆ ನಾವೇನಂದ್ವಿ ಅವ್ರ ಮನಸ್ಸೈತಿ ಅಂದಾಗ ಅವರಿಬ್ರು ಮನಸ್ಸೈತಿ ಅಂದಾಗ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ನಾವು ಮಾಡಿಕೊಟ್ಟಿವಿ. ಅವಾಗ ಆಫೀಸಲ್ಲಿ ಇದು ಎಲ್ಲಿ ಮದುವೆ ಮಾಡಿದ್ರು ಅವ್ರಿಗೆ? ಗಂಗಾತಿ ಸ್ಟೇಷನ್ ನಾಗ. ಸ್ಟೇಷನ್ ನಾಗ ರಿಜಿಸ್ಟರ್ ಅಲ್ಲೇ ಮದುವೆ ಮಾಡಿದ್ರು.
ಅಲ್ಲೇ ಮದುವೆ ಮಾಡಿದ್ರೆ ಆಮೇಲೆ ಮೂರ್ ದಿನ ಮೇಲೆ ನಾಲ್ಕು ದಿನ ಮೇಲೆ ಮತ್ತೆ ದುರ್ಗಮ್ಮ ಗುಡಿತಲ್ಲಿ ಮಾಡಿದ್ರು. ದುರ್ಗಮ್ಮ ಗುಡಿ ಹತ್ರ ಮಾಡಿದ್ರು ಸಂಪ್ರದಾಯ. ಅಂದ್ರೆ ಅವ್ರ ಕುಟುಂಬದವ್ರು ಬಂದಿದ್ರ ಅವ್ನ ಅಲ್ಲಿಗೆ? ಅವ್ರು ಬಂದಿದ್ರಿ, ಬಂದ್ರಿ, ಅವ್ರ ಫೋಟೋ ಇದೆ ಎಲ್ಲರ. ನೀವು ಕೂಡ ಹೋಗಿದ್ರ ಅವಾಗ? ನಾವು ಕೂಡ ಹೋಗಿದ್ವಿ. ಸಬ್ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇಂಥ ಒಂದು ಕೃತ್ಯವನ್ನ ನೀವು ಆದಷ್ಟು ಬೇಗನ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅಯ್ಯೋ, ಡಿ ಬಾಸಿನ ಅರೆಸ್ಟ್ ಮಾಡಿ ತಂದಿದ್ದೀರಂತೆ ಎಲ್ಲೆಲ್ಲೋ ಇದ್ದವ್ರನ್ನ. ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಸತ್ತ ಅಂದರೆ ನಿಮಗೆ ಲೆಕ್ಕಲ್ವಾ ಕಾನೂನಿಗೆ? ಹಾಂ, ಸಿಮಿನ ನಟ ಡಿ ಬಾಸನ ತಗೊಂಡೋಗಿ ಎಲ್ಲೆಲ್ಲಿದ್ದವ್ರನ್ನ ಕರ್ಕೊಂಬಂದು ಹುಡುಕಿ ತಂದು ಹಾಕಿದ್ರಲ್ಲ, ಜೈಲಿಗೆ ಹಾಕಿದ್ರಲ್ಲ, ಮತ್ತೆ ಇದೇನು ಕತೆ ಇದು? ಅವ್ರಿಗೊಂದು ನ್ಯಾಯ, ನಮ್ಮ ಸಮುದಾಯಕ್ಕೊಂದು ನ್ಯಾಯನಾ? ಎಲ್ಲ ಕಾನೂನಿನ ಮೇಲೆ ಸಮಾನತೆ ಇರ್ಬೇಕು ತಾನೇ, ಕಾನೂನು ಅಂದಮೇಲೆ ಸಂವಿಧಾನ ಪ್ರಕಾರ ನೀಡಬೇಕಂದ್ರೆ ಈಗ ನಾ ಪ್ರಾಮಾಣಿಕತೆ ನಿಮಗಿದ್ರೆ ತಕ್ಷಣ ಅವ್ರನ್ನ ಇನ್ನೂ ಉಳಿದವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲಿಂದ ನಾವು ಏನು ಮಾಡದೇ ಇದ್ರಿ ಕಣ, ವಿಟ್ಲಾಪುರದಿಂದನೇ ಗಂಗಾವತಿ ಡಿ ಎಸ್ ಪಿ ಆಫೀಸಿಗೆ ಕಚೇರಿಗೆ ನಾವು ನಮ್ಮ ನ್ಯಾಯಕ್ಕಾಗಿ ಮುತ್ತಿಗೆ ಹಾಕ್ತೀವಿ, ನ್ಯಾಯಕ್ಕಾಗಿ ಮುತ್ತಿಗೆ ಹಾಕ್ತೇವೆ. ಇದು ತಡ ಮಾಡಿದೆ, ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು. ಆರೋಪಿಗಳಿಗೆ ಸರಿಯಾದ ಸಾಕ್ಷ್ಯಾಧಾರವಾಗಿ ಅವ್ರ ಕಟ್ಟಾಕಿ ಅವ್ರನ್ನ ಶಿಕ್ಷೆ ಕೊಡೋಕ್ಕೆ ಒಂದು ವ್ಯವಸ್ಥಿತವಾಗಿ ರಚನೆ ಮಾಡಬೇಕು. ಆರೋಪಿಗಳಿಗೆ ಶಿಕ್ಷೆ ಆಗೋರಿಗೆ ನಮ್ಮ ಊರಲ್ಲಿ ನಿಲ್ಲೋದಿಲ್ಲ. ಅವ್ರು ಉಳಿದವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತೇಳಿ ಪಾದಯಾತ್ರೆ ನಾವು ಡಿ ಎಸ್ ಪಿ ಗಂಗಾವತಿಗೆ ಹೊರಡೋದಕ್ಕೆ ನಾವು ತಯಾರಿಗೊಳಿಸ್ತಾ ಇದ್ದೀವಿ. ಆದಷ್ಟು ಬೇಗ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಚ್ಚರಗೊಳ್ಬೇಕು, ಮತ್ತು ಈ ಮಗುವಿಗೆ, ಈ ಸತ್ತಂತ ಮಹಿಳೆ ಕುಟುಂಬಕ್ಕೆ, ತಂದೆ ತಾಯಿಗೆ ವಿಶೇಷ ಪ್ರಕರಣ ಪರಿಗಣಿಸಿ ಪರಿಹಾರ ವ್ಯವಸ್ಥೆ ಸರ್ಕಾರ ಕೈಗೊಳ್ಬೇಕು, ಜಿಲ್ಲಾಡಳಿತ ಕೈಗೊಳ್ಬೇಕು. ಪರಿಹಾರ ಸಿಗೋವರೆಗೆ ನಾವು ಬಿಡೋದಿಲ್ಲ, ನ್ಯಾಯ ಸಿಗೋವರೆಗೆ ನಾವು ಬಿಡೋದಿಲ್ಲ. ಅವರು ಒತ್ತೈ ಮೇಲೆ ಚೆನ್ನಾಗಿದ್ನ ಅಂತ ಹೇಳಿದ್ರು, ಚೆನ್ನಾಗಿಲ್ಲ ಹೆಣ್ಮಳು, ಹೆಣ್ಮಳಿಗೆ ಬಿಡೋದು ಬಿಡೋದು ಮಾಡಿ ನಿಮ್ಮ ಅಪ್ಪ ಬಂದ್ರೆ ಹೇಳ್ಬೇಡ ಅಂತಂದು ಹೇಳಿ ಅಮ್ಮನ ಬೆದರಿಸಿ ಹೇಳ್ಬಿಟ್ಟಿಲ್ಲ, ಅದು ಹೇಳಿಲ್ಲ ಹೆದರಿಕೆ ಮತ್ತೆ ಹೊಡಿತಾರ ಅಂತ. ಹೊಲ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಲವ್ ಆಗಿದ್ದಾನ? ಆ ಪ್ರೀತಿ ಮಾಡುವಾಗ ಅವ್ರಿಗೆ ನೀವು ತಿಳಿಸಿಲ್ಲ, ಅವ್ರು ಹೇಳಿಲ್ಲ? ಅವ್ರಿಗೆ ನಮಗೆ ಹೇಳಿಲ್ಲ ಸರ್, ಹಂಗ ಹೋಗಿದ್ದ ಅಥವಾ ಅದು ಗೊತ್ತಾದ ಮೇಲೆ ಇದನ್ನ ಮಾಡಿ ಸ್ಟೇಷನ್ಗೆ ಹೋಗಿ ಆಮೇಲೆ ಕಂಪ್ಲೇಂಟ್ ಮಾಡೋಣ ಅಂತೇಳಿ ಹೋದಾಗ ಇದು ನಮ್ಮ ಮಗಳು ಏನು ಮಾಡ್ತೀವಿ ಸರ್ ಒಪ್ಪಿಗೆ ನಾನು ನಾನೇ ಮಾಡ್ಕೊಂತ ನಾನು ತಯಾರಿ ಅನ್ನ ಮಾಡ್ಕೊಂತ ನಾನು ಅಂತಂದು ಹೇಳಿ ನಾವು ಹೋಗಲದ್ರ ನಮ್ಮ ಮಗ ಮುನ್ಸಿಪಾಲ್ಟಿ ಹಣ ಆಗ್ತೈತೆ ನಾವು ಅಲ್ಲಿ ಹೋಗಲದ್ರ. ಈಗ ನಾವು ಎತ್ತಿಗೆ ಬಂದ್ರೆ ನಾವು ಸಂಸ್ಕಾರ ಮಾಡ್ಕೊಂತೀವಿ ಅದನ್ನು ಎಷ್ಟು ಇದ್ದ ಕೇಳಿ ಇದು ನೋಡ್ಯಾರ ಸರ್ ಅವರು ಅಲ್ಲಿವರೆಗೆ ಇದು ಮಾಡ್ಯಾರ ನಮ್ಮ ನಾವು ಹೋಗ್ಲಿದ್ರೆ ಅದು ಅಲ್ಲೇ ಇರ್ಬೋದಲ್ಲ ಅದು ಹೇಣ ಆ ಥರ ಅಲ್ಲಿ ಅತ್ಯಾಕ ಇರ್ಬೇಕಲ್ಲ ಅವ್ರು ಯಾಕೆಂದ್ರೆ ನಂದಿಲ್ಲ ಒಬ್ಬರ ಇರ್ಬೇಕು ಹತ್ರ ಒಬ್ರು ಕೂಡ ಇಲ್ಲ ಅವ್ರು ಮನೆಯವ್ರ ಇಲ್ಲ ಯಾರು ನೈಟ್ 11 ಗಂಟೆಗೆ ತಗೊಂಡ್ರ ಸರ್ ರಾತ್ರಿ 10 ಗಂಟೆಗೆ 10 ಗಂಟೆಗೆ ತಗೊಂಡ 10 ಗಂಟೆಗೆ ಎಫ್ ಐ ಆರ್ ಬಂತು ಸರ್ ಬಂದ್ವಿ ಬಂದು ಮತ್ತೆ ಬೆಳಗ್ಗೆ ನಾವು ಕೊಪ್ಪಳಕ್ಕೆ ಹೋದ್ವಿ ಬಾಡಿ ತರ ಜಾತಿ ಕಾರಣಕ್ಕ ಇದು ಮಾಡ್ಯಾರ ಸರ್ ನಾವು ಮಾದಿಗ ಅವರು ಎಷ್ಟಿ ನಾಯಕರು ಮುನ್ಸಿಪಾಲ್ಟಿ ಹಣ ಆಗ್ತೈತೆ ನಾವು ಅಲ್ಲಿ ಹೋಗ್ಲತ್ತರ ಈಗ ನಾವು ಎತ್ತಿಕೊಂಬಂದ್ರೆ ನಾವು ಸಂಸ್ಕಾರ ಮಾಡ್ಕೊಂತೀವಿ ಅದನ್ನು ಎಷ್ಟು ಇದ್ದ ಕೇಳಿ ಇದು ನೋಡ್ಯಾರ ಸರ್ ಅವರು ಅಲ್ಲಿವರೆಗೆ ಇದು ಮಾಡ್ಯಾರ ನಮ್ಮ ನಾವು ಹೋಗ್ಲಿದ್ರೆ ಅದು ಅಲ್ಲೇ ಇರ್ಬೋದಲ್ಲ ಅದು ಹೇಣ ಆ ಥರ ಅಲ್ಲಿ ಅತ್ಯಾಕೆ ಇರ್ಬೇಕಲ್ಲ ಅವ್ರು ಯಾಕೆಂದ್ರೆ ನಂದಿಲ್ಲ ಒಬ್ಬರ ಇರ್ಬೇಕು ಹತ್ರ ಒಬ್ರು ಕೂಡ ಇಲ್ಲ ಅವ್ರು ಮನೆಯವರಿಲ್ಲ ಯಾರು ನೈಟ್ 11 ಗಂಟೆಗೆ ತಗೊಂಡ್ರ ಸರ್ ರಾತ್ರಿ 10 ಗಂಟೆಗೆ 10 ಗಂಟೆಗೆ ತಗೊಂಡ 10 ಗಂಟೆಗೆ ಎಫ್ ಐ ಆರ್ ಬಂತು ಸರ್ ತಗೊಂಡು ಬಂದ್ವಿ ಬಂದು ಮತ್ತೆ ಬೆಳಗ್ಗೆ ನಾವು ಕೊಪ್ಪಳಕ್ಕೆ ಹೋದ್ವಿ ಬಾಡಿ ತರ ಜಾತಿ ಕಾರಣಕ್ಕ ಇದು ಮಾಡ್ಯಾರ ಸರ್ ನಾವು ಮಾದಿಗ ಅವರು ಎಷ್ಟಿ ನಾಯಕರು ಪೊಲೀಸ್ ಇಲಾಖೆಯವರು ಇವತ್ತು ಏನು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಏನಿದೆ ಆ ಸಂವಿಧಾನದಲ್ಲಿ ಅವ್ರು ಕೆಲಸ ಮಾಡಬೇಕು. ಅದೇ ರೀತಿ ಆ ಕುಟುಂಬಕ್ಕೆ ಅವರು ಯಾರ್ದಾಗ 24 ತಾಸಿನೊಳಗ ಆ ಒಂದು ಎಫ್ ಆರ್ ಆದ ತಕ್ಷಣ ಅವ್ರನ್ನೆಲ್ಲರನ್ನ ಅರೆಸ್ಟ್ ಮಾಡಬೇಕಿತ್ತು. ಆದರೆ ಇದೊಂದು ವಿಳಂಬ ಮಾಡ್ರೆ ಅದು ನಾವು ಸಹಿಸಲ್ಲ. ಇವತ್ತರ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಏನು ಎಚ್ಚರಿಕೆ ಕೊಡ್ತೀವಿ ಅಂದರೆ ಇನ್ನೂ 3-4 ದಿನದಲ್ಲಿ ಅವ್ರನ್ನ ಬಂಧಿಸಬೇಕು, ಇಲ್ಲಾಂದರೆ ಈ ಒಂದು ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಇವತ್ತು ನಾವು ಹೇಳ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.